ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ. ನಾನು BMTCಯಲ್ಲಿ ಕಂಡಕ್ಟರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಮಗೆ ಮ್ಯಾರೇಜ್ ಆಗಿ 9 ಇಯರ್ಸ್ ಆಯಿತು, ಬಟ್ 1 ಇಯರ್ಗೆ ಒಂದು ಬೇಬಿ ಆಯಿತು. ಆಫ್ಟರು PCOD ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಕಾಯಿಲೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ನಾನು ಸುಮಾರು 7 ಇಯರ್ಸು ಬೇರೆ ಕಡೆ ನಾನು ಟ್ರೀಟ್ಮೆಂಟ್ ತಗೊಂಡೆ, ಎಲ್ಲೂ ನನಗೆ ಸಕ್ಸಸ್ ಆಗಿಲ್ಲ. ನಮಸ್ತೆ, ನನ್ನ ಹೆಸರು ಜಗದೀಶ್ ಅಂತ. ಇವ್ರು ನಮ್ಮ ವೈಫು ನೇತ್ರಾವತಿ ಅಂತ. ನಾನು ಕೆಲಸ ಮಾಡೋ ಹತ್ರ ನಿಯರು ನನ್ನ ಫ್ರೆಂಡ್ ಹೇಳಿದ್ರು, ಈ ಥರ ಮಣಿಪಾಲಲ್ಲಿ ಹೀರಾ ಮಾಡಿ ಮೇಡಮ್ ಅಂತ ಇದ್ದಾರೆ, ಸೊ ನಮಗೆ ಅಲ್ಲಿ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ನಿಮ್ಮ ಹತ್ರ ಏನೇನು ರಿಪೋರ್ಟ್ ಇದೆ ಎಲ್ಲ ತೋರಿಸಿ ಅಂತ ಹೇಳಿದ್ರು. ಸೊ ನಾನು ಆಯಿತು ಅಂತ ಒಂದು ದಿನ ಹೀರಾ ಮೇಡಮ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡೆ. ಸೊ ಅವರು ನನ್ನ ಫೈಲೆಲ್ಲ ನೋಡಿ ಆದಮೇಲೆ ಡೀಪಾಗಿ ಅಟ್ಲೀಸ್ಟ್ 1 ಅವರ್ ವರೆಗೂ ಚೆಕ್ ಮಾಡಿದ್ರು. ಐ ಆಮ್ ಡಾಕ್ಟರ್ ಹೀರಾ ಮಾರ್ಟಿ, ಕಾನ್ಸಲ್ಟೆಂಟ್ ಆಫ್ OBG ಇನ್ ಮಣಿಪಾಲ್ ಭಟ್ತೂರ್. ಮಿಸಸ್ ನೇತ್ರಾವತಿ, ಸಿ ಇಸ್ 28 ಇಯರ್ಸ್ ಓಲ್ಡ್. ಶಿ ಹಸ್ ಕಮ್ ಟು ಮೀ 1 ಇಯರ್ ಬ್ಯಾಕ್. ಶಿ ವಾಸ್ ಟ್ರೈಯಿಂಗ್ ಫಾರ್ ಪ್ರೆಗ್ನೆನ್ಸಿ ಫಾರ್ ಲಾಸ್ಟ್ 7 ಇಯರ್ಸ್. ಶಿ ಹಸ್ ಟ್ರೈಡ್ ಫಾರ್ ಡಿಫರೆಂಟ್ ಪ್ಲೇಸಸ್ ವಿತ್ ಸೆವರಲ್ ಮೆಥಡ್ ಲೈಕ್ ovulation inductions along with IUI. So she came to me little bit depressed and her last resort was on IVF. So I have gone through her reports and all, and it is showing that she has a PCOS or polycystic ovarian syndrome. So I have offered that instead of going for IVF, we can try for ovulation induction, that is called super ovulation along with IUI. That IUI has been success and the pregnancy was very smooth, so she was very cooperative with us. After that, whatever I have suggested, whatever the medicine, she has followed and we have delivered on her 38 weeks. ಮ್ಯಾಮ್ ಹತ್ರ ಬಂದು 3 months ಓನ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ನನಗೆ ಈಗ ಒಂದು ಬಾಯ್ ಬೇಬಿ ಆಗಿದೆ, ಈಗ ಡೆಲಿವರಿ ಆಗಿದೆ, ನನಗೊಂದು ಗಂಡು ಮಗು ಆಗಿದೆ. ಓವರ್ಆಲ್ ಚೆನ್ನಾಗಿ ಗುಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದು, ಮತ್ತು ಚೆನ್ನಾಗಿ ಸರ್ವಿಸು ಚೆನ್ನಾಗಿದೆ. ಹೊರತು ಮಣಿಪಾಲ್ ಹಾಸ್ಪಿಟಲಲ್ಲಿ ಹೀರಾ ಮಾಡಿ ಅಂತ ಇದ್ದಾರಲ್ಲ, ಅವ್ರಿಗೆ ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಐ ಆಮ್ ವೆರಿ ಡಿಲೈಟೆಡ್ ಟು ಬಿ ಅಸೋಸಿಯೇಟೆಡ್ ವಿತ್ ನೇತ್ರಾವತಿ ಫಾರ್ ಹರ್ ಪ್ರೆಗ್ನೆನ್ಸಿ ಜರ್ನಿ ಥ್ರೂ ಔಟ್ ಹರ್ ಪ್ರೆಗ್ನೆನ್ಸಿ ಪೀರಿಯಡ್ ಆ್ಯಂಡ್ ಹ್ಯಾಸ್ ಗಿವನ್ ಹರ್ ಒನ್ ಹೆಲ್ದಿ ಬೇಬಿ. ಆ್ಯಂಡ್ ಐ ರಿಕಮೆಂಡ್ ದ ಸೂಪರ್ ಓವ್ಯುಲೇಷನ್ ವಿತ್ IUI, ದ ಟ್ರೀಟ್ಮೆಂಟ್ ವಿಚ್ ಈಸ್ ವೆರಿ ಎಫೆಕ್ಟಿವ್ ಆ್ಯಂಡ್ ಆಲ್ಸೋ ಇಟ್ ಈಸ್ ವೆರಿ ಕಾಸ್ಟ್ ಎಫೆಕ್ಟಿವ್. ಥ್ಯಾಂಕ್ ಯು. ನಾವು ಹೀರಾ ಮಾಡಿ ಮ್ಯಾಮ್ಗೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ವರ್ಕ್ ಮಾಡ್ತಾ ಇರೋವಂತಹ ನರ್ಸ್ ಸ್ಟಾಫ್ ರಾಘವೇಂದ್ರ ಸರ್, ಸೀಮಾ ಮೇಡಮ್, ಲೇಬರ್ ಸೆಕ್ಷನ್ ಎಲ್ಲರೂ ಸಹ ಒಳ್ಳೆ ಕೋಆರ್ಡಿನೇಟ್ ಮಾಡಿದ್ದಾರೆ. ಎಲ್ರಿಗೂ ತುಂಬ ಧನ್ಯವಾದಗಳು. ವರ್ತೂರ್ ರೋಡ್, ಮಣಿಪಾಲ್ ಹಾಸ್ಪಿಟಲ್.